ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಹಸಿಮೆಣಸನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾದ ಒಂದು ಚಟ್ನಿಯ ರೆಸಿಪಿಯನ್ನು ಮಾಡೋಣ. ಇದನ್ನು ದೋಸೆ ಚಪಾತಿಯೊಟ್ಟಿಗಲ್ಲದೆ ಅನ್ನ ಜೊತೆ ಕಲಸ್ಕೊಂಡು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರ್ತದೆ, ಹಾಗೆ ಮೊಸರನ್ನ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಇದಕ್ಕೆ ಒಂದು ಚಮಚ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ನಂತರ ಬಿಡಿಸಿಟ್ಟಿರುವಂಥ ಬೆಳ್ಳುಳ್ಳಿಗಳನ್ನು ಹಾಕ್ಕೊಳ್ಳೋಣ. ನಂತರ ಹಸಿಮೆಣಸಿನಕಾಯಿಯನ್ನು ತೆಗೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಖಾರ ಇಲ್ಲದೆ ಇರುವಂಥ ಹಸಿಮೆಣಸನ್ನು ತಗೊಂಡ್ರೆ ಚೆನ್ನಾಗಿರ್ತದೆ. ಹಾಗೆ ಇದರ ಜೊತೆಗೆ ಸ್ವಲ್ಪ ಶೇಂಗಾವನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮಲ್ಲಿ ಇದನ್ನು ಹಸಿಮೆಣಸಿನಕಾಯಿಯ ಕಲರ್ ಚೇಂಜ್ ಆಗುವವರೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ ಕಲರ್ ಚೇಂಜ್ ಆಗಿದ ಮೇಲೆ ಇದನ್ನು ನಾವು ಒಂದು ಕುಟ್ಟು ಕಲ್ಲಲ್ಲಿ ಚೆನ್ನಾಗಿ ಕುಟ್ಟಿ ಇದನ್ನು ಚಟ್ನಿ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ನೀವು ಮಿಕ್ಸಿ ಜಾರಿಗೆ ಹಾಕಿ ಕೂಡ ತರಿ ತರಿಯಾಗಿ ಚಟ್ನಿಯನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿಯಾಗಿ ತರಿ ತರಿಯಾಗಿ ಇದನ್ನು ಕುಟ್ಟಿದ್ದೇನೆ. ಇನ್ನೂ ಸ್ವಲ್ಪ ಬೇಕಾದರೂ ನೀವು ಹಸಿಮೆಣಸನ್ನು ಕುಟ್ಕೊಳ್ಬೋದು. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.